ಇವತ್ತು ಹಳ್ಳಿಕೇಡ್ ಗ್ರಾಮದಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಏನು ನಡೆಯಿತು ಆ ಸಂದರ್ಭದಲ್ಲಿ ಏನು ತಾಂಡಾಗಳನ್ನ ಕಂದಾಯ ಗ್ರಾಮಗಳಂತೇಳಿ ಘೋಷಣೆ ಮಾಡಿ ಹಕ್ಕುಪತ್ರವನ್ನು ಪಡೀಲಿಕ್ಕೆ ಹೋದಂತ ಮಹಿಳೆ ಲಂಬಾಣಿ ಸಮುದಾಯದ ಮಹಿಳೆಯೊಬ್ಬರು ಮೋದಿಯವರಿಗೆ ಒಂದು ಆಶೀರ್ವಚನವನ್ನು ಮಾಡಿದರು. ಜೊತೆಗೆ ಅದನ್ನು ಖುದ್ದು ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲೂ ಸಹ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನನಗೆ ಇದು ದೊಡ್ಡ ಆಶೀರ್ವಾದ ಅನ್ನೋ ಮಾತನ್ನು ಹೇಳಿದರು. ಹಾಗಿದ್ರೆ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಲಂಬಾಣಿ ಸಮುದಾಯದ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಅಮ್ಮ, ಈಗ ನೀವು ಪಡ್ಕೊಳ್ಳಿಕ್ಕೆ ಹೋಗಿದ್ರಿ, ಆ ಸಂದರ್ಭದಲ್ಲಿ ಮೋದಿಯವರ ಜೊತೆ ನಿಮ್ಮ ನಡುವೆ ಏನು ಸಂಭಾಷಣೆ ನಡೀತು ಅಂತ? ಏನಂದ್ರೆ ಸರ್, ನಮ್ಮದು ಸರ್ ಕೇಳಿದ್ರು, ಅಮ್ಮ ಡ್ರೆಸ್ ಹಾಕೊಡ ಬಂದಿದ್ದಿ ಚಲೋ ಮಾಡಿದ್ದಂದ್ರು. ಸರ್ ನಿನ್ನ ಆಶೀರ್ವಾದ, ನೀನು ಒಂದು ಯರಿ ಕೃಷ್ಣ ಆಗಿ ನೀ ಕೃಷ್ಣ ಆಗಿ ನಮ್ಗೆ ಅವತಾರ ತೋರಿಸ್ಲಾಕತ್ತಿದ್ದಿ. ಇಂಥದ್ದು ಏಷ್ಯಾದಾಗ ನಾವು ತಿರುಗಿ ಒಂದ್ರೆ ನಿನ್ನ ಪುಣ್ಯಲಿಂತ ನಾವು ಅನ್ನ ತಿನ್ಲಾಕತ್ತೀವಿ. ನಿನ್ನಂಥವ್ರು ನಮ್ಮ ಪೀಡಿ ಪೀಡಿ ನಮ್ಮ ಮಕ್ಕಳ ಥರ ಇರಬೇಕು. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಸಲಾಗ ನಾನು ನನ್ನ ಜೀವ ಹೋಗಿ ತಾನೆ ನಾನು ದುಡಿದು ನಿನ್ನ ಋಣ ತೀರಿಸ್ತೀನಿ. ಆ ರಾಜು ಪಾಟೀಲ್ಕ ಸಂತೋಷ್ ರಾಣಿಗೆ ನಿನ್ನ ಆಶೀರ್ವಾದ, ನನ್ನ ಆಶೀರ್ವಾದ ನಿನಗೆ. ನನ್ನ ತಲೆ ಮೇಲೆ ಕೈ ಇಡಬೇಕು ಅಮ್ಮ ಅಂದ. ಅದಕ್ಕೆ ಕೈ ಇಟ್ಟು ನೋಡು ಸರ್, ನೀ ಇರಬೇಕು, ಇಂಥ ಮನುಷ್ಯ ನಮಗೆ ಸಿಗಲ್ಲ. ನೀ ಕೃಷ್ಣ ಅವತಾರದಾಗ ಕೃಷ್ಣ ಬಂದಿದ್ದೀನಿ ನಮಗೆ ಅಷ್ಟೇ ಸಾಗ. ನನ್ನ ಅಳು ಹೊಂಟದ ಒಂಥರ ಖುಷಿ ಆಗ್ಲಾಕತ್ತದ, ಒಂಥರ ಅಳು ಹೊಂಟ. ನನ್ನ ಲಂಬಾಣಿ ಮಂದಿಗಾಗಲಿ ನನ್ನ ಬಡವ್ರ ಜನಕ್ಕಾಗಲಿ ನೀನೇ ದೇವರು, ನಮ್ಮ ದೇವ್ರು ಇಲ್ಲ ಅಂತ ಕೇಳ್ತೀನಿ. ಈಗ ಅಮ್ಮ ಇನ್ನೊಂದು ವಿಚಾರ, ನೀವು ಹೊರಗಡೆ ಬಂದ್ರಿ ರತ್ನಾಬಾಯಿ ಜಾಧವ್ ಅವರೇ, ನೀವು ಹೊರಗಡೆ ಬಂದ ನಂತರ ಅವರು ಮತ್ತೆ ಅದನ್ನ ನಿನ್ನ ಆಶೀರ್ವಾದ ಮಹಿಳೆಯನ್ನ ನೀವು ಆ ತಾಯಿ ಆಶೀರ್ವಾದ ಏನು ಕೊಟ್ಟಿದ್ರಿ ಅದು ನನಗೆ ಬಹಳ ಒಳ್ಳೇದಾಗತ್ತೆ, ಸಂತೋಷ ಆಗಿದೆ ಅಂತೇಳಿ ಆ ವಿಚಾರ ನೀವು ನಿರೀಕ್ಷೆ ಮಾಡಿದಿರಾ ಅಂತ? ನಾನು ವಿಚಾರ ಅಂದರೆ ನನ್ನ ಮನಸ್ಸಲಿಂತ ನನ್ನ ಪೂರಣ ಇದರಲ್ಲಿಂತ ಮಾಡಿ ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದೆ. ಹಾಂ, ಕೊಟ್ಟಿದ್ದೀನಿ ನಾನು. ನನ್ನ ಆಶೀರ್ವಾದ ನನ್ನ ದೇವರು, ನಮ್ಮ ಪಾಲಿಗೆ ದೇವರು ಅವನೇ, ಇಲ್ಲಿ ಕರೆಸೋನು ದೇವರ ಅವರೇ ಅಂತ ಕಾಶಿ ನಾ ಪೂರಾಣಿ. ಅಲ್ಲ, ನೀನು ಎಂದಾದರೂ ಕನಸಿನ ನೆನೆಸಿದ್ರೆ ಮೋದಿ ಅವರಿಗೆ ಆಶೀರ್ವಾದ ಮಾಡ್ತೀನಿ, ಅವ್ರು ನನ್ನ ಬಗ್ಗೆ ಮಾತಾಡ್ತಾರ ಅಂತೇಳಿ? ನಾ ಎಂದು ಕಾಣಿದ್ದಿಲ್ಲ ಸರ್, ಅದಕ್ಕೆ ಖುಷಿಯಾಗಿ ನಾನು ಅಳುಕೊಂಡಿದ್ದೆ. ಎಮ್ ಎಲ್ ಎದು ಆಶೀರ್ವಾದ, ಸಂತೋಷ್ ರಾಣಿದು ಆಶೀರ್ವಾದ, ಜಿ ಕೆ ಗೌಡರದು, ನನ್ನ ಪೂರಾ ತಾಲೂಕಾ ಮಂದಿದು ಆಶೀರ್ವಾದಲಿದ್ದ ನಾನು ಆ ಸ್ಟೇಜಿಗೆ ಹೋಗಿ ಇಂಥ ಮನುಷ್ಯನ ಕೂಡ ನಾ ಮಾತಾಡ್ದಂಗಾಯ್ತು ಸರ್. ನನಗೆ ನಂದು ಏಟರ್ದವ್ರಿ ಕಿಮ್ಮತ್ತು ನಾನು ಹೋಗಿ ಕಲಿಯೋದು ಅಂತವ್ರು ಇದ್ದರು ಅಂತ ನನ್ನ ಸಾರ್ಥಕ್ಕಾಗಿ ನಾನು ಮಾತಾಡಿ ನಾ ಇಚ್ಛೆ ಪೂರ ಇದು ಮಾಡಿ ನಾ ಎಷ್ಟು ಅವ್ರಿಗೆ ಮಕ್ಕಳ ಅಂತ ನನ್ನ ತಾಯಿಯಪ್ಪಲೆ ನೋಡ್ಕೊಂಡ್ರೆ ಇವತ್ತು ಋಣ ತೀರಿತ್ತ ಅಂತ ಗೌಡರು ತೆಲುಗುರು ಗೌಡರು ಮ್ಯಾಗ ಅಂತ ಕೈ ಎತ್ತಿ ಹೇಳ್ತೀನಿ ಸರ್. ನೀವು ನಿಮ್ಮ ಪತ್ನಿಯವ್ರ ಜೊತೆ ನಿಮ್ಮ ಹೆಸರೇನು, ಜೊತೆಗೆ ಹೋದಂತ ಸಂದರ್ಭದಲ್ಲಿ ನಿಮಗೇನು ಅನಿಸ್ತು ನಿಮ್ಮ ಪತ್ನಿಯವ್ರ ಕಡೆಯಿಂದ ಮೋದಿ ಅವರು ಆಶೀರ್ವಾದ ಪಡ್ಕೊಳ್ಳೋ ಸಂದರ್ಭದಾಗ? ದೇವರಾಜ್ ಯಾದವ್ ಅಂತ ಹೇಳಿ ನನ್ನ ಹೆಸರು. ನಾನು ಒಂದು ತಿಂಗಳ ಮುಂದೆನೆ ಎ ಸಿ ಮತ್ತು ತಹಸೀಲ್ದಾರ್ ಸಾಹೇಬರು ಎಲ್ಲ ಸಭೆ ತಗೊಂಡಿದ್ದರು. ನೀವೆಲ್ಲ ಇಂಥ ಸಭೆ ನಡೀತಾ ಇದೆ, ಅಲ್ಲಿ ನಿಮ್ಮ ಸಂಪ್ರದಾಯದೆಲ್ಲ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತ ಅಂದಿದ್ರು ಅಷ್ಟೇ. ಆದರೆ ಮೋದಿ ಬಳಿ ನಾವು ಹೋಗಿ ಸರ್ಟಿಫಿಕೇಟ್ ಹಕ್ಕುಪತ್ರ ತಗೋತೀವಿ ಬಂದು ನನ್ನ ಕನಸಿನಲ್ಲಿ ಇದ್ದಿದ್ದಿಲ್ಲ. ಆದರೆ ರಾಜ್ಕುಮಾರ್ ಪಾಟೀಲ್ ಸರ್ ರತ್ನಬಾಯಿ ಅವ್ರದ್ದು ಹೆಸರು ಸೇರಿಸ್ಬೇಕಂತ ಏನೋ ಹೇಳಿದ್ರಂತ, ಅದರ ಪ್ರಕಾರ ನಮ್ಮ ಮನೆಯವ್ರ ಕಡೆಯಿಂದ ನಾನು ಅವ್ರ ಆಶೀರ್ವಾದ ತಗೊಂಡಿದ್ದೇನೆ. ಈಗ ನೀವು ಎಷ್ಟು ನೀವು ಯಾವ ತಾಂಡದಲ್ಲಿರೋದು, ನಿಮ್ಮ ಮನೆ ಏನು ಮೊದಲಿಗೆ ಈ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಆಗೋರಿಗೆ ನಿಮ್ಮ ಮನೆಗೆ ಏನು ಹಕ್ಕುಪತ್ರ ಏನು ಇರಲಿಲ್ಲನ? ಏನು ಇರಲಿಲ್ಲ ಸರ್, ನಮ್ಮ ಮಾವ ನಮ್ಮ ಮಾವನ ತಲೆಯಲ್ಲಿ ಇತ್ತು, ಈಗ ನಮ್ಮ ತಲೆಯಲ್ಲಿ ನಮ್ಮ ಸರ್ಕಾರ ಬಂದ್ಮೇಲೆ ಈಗ ನಮ್ಮ ಮಾಡಿ ಕೊಟ್ಟಿದ್ದು ಸರ್ ಈಗಾಗಿದ್ದು. ಅದು ಆಗದಕ್ಕ ನಮ್ಮ ಮನೆ ಕಟ್ಲಕ್ಕ ಹಳೆ ಮನೆಗಳು ಇದ್ದು ಕಟ್ಟಕ ಈ ಮಾಡ್ಲಾದಕ್ಕ ನಮ್ಮ ಸಾಬರು ಡಿ ಸಿ ಸಾಬರು ಇವರು ಎಲ್ಲರೂ ಈಗ ಎ ಸಿ ಡಿ ಸಿ ತಹಸೀಲ್ದಾರ್ ಎಲ್ಲ ಕೊಡ್ಲಕ್ಕ ನನ್ನ ದವ್ಯಾಗ ಮನೆ ಕಟ್ಲಕ್ಕ ಸಾಬರಿಗೆ ಭೇಟಿ ಆಗ್ಲಕ್ಕ. ಮೇಡಮ್, ನೀವು ನೋಡಿದ್ರೆ ಈಗ ವೇದಿಕೆಯಲ್ಲಿ ಒಬ್ಬ ಅಮ್ಮನ ಕಡೆಯಿಂದ ಮೋದಿಯವರು ಆಶೀರ್ವಚನ ಪಡ್ಕೊಂಡ್ರು, ಜೊತೆಗೆ ಅದನ್ನ ತಮ್ಮ ಭಾಷಣದಲ್ಲೂ ಪ್ರಸ್ತಾಪ ಮಾಡಿದ್ರು, ಈ ಘಟನೆಯನ್ನ ನೆನೆಸ್ಕೊಳ್ಳೋದಾದ್ರೆ ಏನ್ ಅನ್ಸತ್ತೆ ತಮ್ಗೆ ಅಂತ ನೋಡಿ. ಒಬ್ಬ ಯುಗ ಪುರುಷ ನರೇಂದ್ರ ಮೋದಿ ಅಂತ ಮನುಷ್ಯ, ಅವರು ಒಂದ್ ಮಾತು ಹೇಳಿದ್ರು, ಅವ್ರು ಮಾತಾಡ್ಬೇಕಾದ್ರೆ ನನಗೆಲ್ಲಕ್ಕಿಂತ ದೊಡ್ಡದು ಒಂದು ತಾಯಿಯ ಆಶೀರ್ವಾದ ನನಗೆ ಸಿಕ್ತು ಅಂತಂತ ಹೇಳಿದ್ರು.
ನಾವು ಅದರಿಂದನೇ ತಿಳ್ಕೊಳ್ಬೇಕು. ಆ ಮನುಷ್ಯ ಅಂದರೆ ಇವತ್ ನೋಡಿ ಇವ್ರು ಎಷ್ಟು ಖುಷಿಯಿಂದ ಕೊಂಡಾಡ್ತಾ ಇದಾರೆ. ಕನಸಲ್ಲೂ ಅವ್ರು ನೆನೆಸಿರ್ಲಿಲ್ಲ ಇಂಥ ಒಂದು ಗಳಿಗೆ ನಮಗೆ ಈ ನರೇಂದ್ರ ಮೋದಿ ಅಂತ ಅವ್ರ ಜೊತೆ ಇಂಥ ಒಂದು ಗಳಿಗೆ ಸಿಗ್ಬೋದು, ಇಂಥ ಒಂದು ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತಂತೇಳಿ. ಇದೇನಾದರೂ ನಡೆಯುತ್ತೆ ಅಂತ ಹೇಳಿದ್ರೆ ಇಂಥದ್ದು ಈ ನರೇಂದ್ರ ಮೋದಿ ಅಂತವರ ಒಂದು ಕಾಲದಲ್ಲಿನೇ ನಡೀಲಿಕ್ಕೆ ಸಾಧ್ಯ ಇದೆ. ಭಾರತೀಯ ಜನತಾ ಪಕ್ಷದ ಅಂತ ಒಂದು ಇವತ್ತಿನ ಈ ಕಾಲಪರ್ವದಲ್ಲಿನೇ ನಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವರಿಬ್ಬರು ಇವತ್ತೇ ಈ ಒಂದು ವೇದಿಕೆಯಲ್ಲಿ ತಮ್ಮ ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ. ನೋಡಿ, ಸಾಮಾನ್ಯರಾಗಿರ್ತಕ್ಕಂಥ ಇವ್ರಿಗೂ ಅಂತ ನರೇಂದ್ರ ಮೋದಿ ಅವ್ರ ಜೊತೆ ಇವತ್ತು ಅಂತ ಒಂದು ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೂ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ಇದು ಬಹಳ ಹೆಮ್ಮೆ ಅನ್ಸುತ್ತೆ, ಬಹಳ ಖುಷಿ ಆಗ್ತಾ ಇದೆ. ಹಿಂದೆಂದು ಯಾರು ಮಾಡಿರದೇ ಇರ್ತಕ್ಕಂಥ ಇಂಥ ಒಂದು ಬಂಜಾರ ಸಮುದಾಯಕ್ಕೆ ಇವತ್ತು 50,000ಕ್ಕೂ ಹೆಚ್ಚಿನ ಒಂದು ಜನರಿಗೆ ಇವತ್ತು ಹಕ್ಕುಪತ್ರಗಳನ್ನು ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಜೀವನವನ್ನೇ ಕಟ್ಟಿಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಅನಂತ ಅನಂತ ಕೋಟಿಯ ಧನ್ಯವಾದಗಳನ್ನು ನಾನು ಕೂಡ ಹೇಳಕ್ ಇಷ್ಟಪಡ್ತೇನೆ. ಇದಿಷ್ಟು ಏನಂತಂದ್ರೆ, ನರೇಂದ್ರ ಮೋದಿ ಅವರಿಗೆ ಆಶೀರ್ವಚನವನ್ನ ವೇದಿಕೆ ಮೇಲೆ ಹೋಗಿ ನೀಡಿರುವಂತಹ ಮಹಿಳೆಯ ಮತ್ತು ಕ್ಯಾಮೆರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್, ಮಳ್ಳಿಕೇಡ.